So okay, for your listening, don't think that I am giving you something special what you don't have. I'm just bringing your attention to what you have. When I put sahasrara of this, I'm just bringing your attention to what you have not noticed, which is already there. I'm just drawing your attention. Okay, don't think that I am doing something special for you. ನಿಮ್ಮಲ್ಲಿ ಏನಿದ್ದಾದ್ರೂ ಗಮನಿಸ್ಲಿಕ್ಕೆ ತರ್ಸ್ತದೆ ಅಷ್ಟೇ. ಓಕೆ, ಅಲ್ಲೇನೋ ಅಲ್ಲಿ ಸಹಸ್ರಲ್ಲಿ ವೈಬ್ರೇಷನ್ ಇತ್ತು ಇತ್ತು, ಬಟ್ ನಿಮ್ಮ ಗಮನ ಬರ್ತಾ ಇಲ್ಲ, ಬಿಕಾಸ್ ಯುವರ್ ಮೈಂಡ್ ಇಸ್ ಗ್ರಾಸ್. ಸೊ ಐ ಆಮ್ ಟ್ರೈಯಿಂಗ್ ಟು ಟೇಕ್ ಟು ಯುವರ್ ಮೈಂಡ್ ಟು ಅ ಸಟಲ್ ಲೆವೆಲ್. ಓಕೆ, ವಾಟ್ಸ್ ಹ್ಯಾಪನಿಂಗ್ ಐ ಆಮ್ ಟ್ರೈಂಗ್ ಟು ಪಾಯಿಂಟ್ ಔಟ್. ಸೊ ಫಾರ್ ಎಕ್ಸಾಂಪಲ್, ದರ್ ಇಸ್ ಬ್ಲ್ಯಾಕ್, ದ ಟ್ರೀ ಇಸ್ ಬ್ಲ್ಯಾಕ್ ಕಲರ್. ಯು ಆರ್ ನಾಟ್ ನೋಟಿಸ್ಡ್ ಇಟ್. ಬೈ ಮೈ ಪಾಯಿಂಟಿಂಗ್ ಅಟೆನ್ಷನ್ ಟು ದಟ್, ಯು ಸ್ಟಾರ್ಟ್ ನೋಟಿಸಿಂಗ್ ಇಟ್. ದಟ್ ಮೇಕ್ಸ್ ಡಿಫ್ರೆನ್ಸ್. ದಟ್ಸ್ ದ ಪರ್ಪಸ್. ನೆಕ್ಸ್ಟ್ ಒನ್ ಮೋರ್ ಪ್ರಾಕ್ಟೀಸ್ ಕಾಲ್ ಪ್ರಾಣಾನುಸಂಧಾನ. ಸೊ ಮನಸ್ಸು ಆತ್ಮನಿಂದ ಎರಡು ಬರ್ತದೆ, ಒಂದು ಮನಸ್ಸು, ಇನ್ನೊಂದು ಪ್ರಾಣ. ಒನ್ ಇಸ್ ಮೈಂಡ್ ಆ್ಯಂಡ್ ಪ್ರಾಣ. ಸೊ ದ ಮೈಂಡ್ ವಿಲ್ ಕೀಪ್ ಆನ್ ಗೋಯಿಂಗ್ ಆಲ್ ಅರೌಂಡ್ ದ ವರ್ಲ್ಡ್. ಪ್ರಪಂಚದ ಕಡೆ ಸುತ್ತ ಹೊಡಿತಾ ಇರುತ್ತೆ ಮನಸ್ಸು. ಆ ಸುತ್ತ ಹೊಡಿತಿರೋ ಮನಸ್ಸನ್ನು ಎರಡು ಟೇಕ್ ಇಟ್ಟು ದ ಹಾರ್ಟ್ ಸೆಂಟರ್, ವಿಚ್ ಇಸ್ ಆ್ಯಕ್ಚುಲಿ ಸಹಜ ಸಮಾಧಿ. ಓಕೆ, ದಿ ಪ್ರಾಣ, ವಾಟ್ ಇಸ್ ಪ್ರಾಣ ಡು? ಪ್ರಾಣ ಕೀಪ್ಸ್ ಯು ಬೌಂಡ್ ಟು ದಿ ಅರ್ತ್, ಬಿಕಾಸ್ ಪ್ರಾಣ ಬಿಕಮ್ಸ್ ಗ್ರಾಸ್ ಡೆತ್. ಸ್ಥೂಲ ಪ್ರಾಣ ಆಗ್ತದೆ, ಸ್ಥೂಲ ಆಗ್ತದೆ. ಸೂಕ್ಷ್ಮ ಪ್ರಾಣ ಇದ್ದದ್ದು ಸ್ಥೂಲ ಆಗುತ್ತದೆ. ನಿಮ್ಮ ಮನಸ್ಸು ಯಾವಾಗಲೂ ಬಾಹ್ಯ ಪ್ರಪಂಚಕ್ಕೆ ಹೋಗ್ತದೆ, ಯಾಕಂದರೆ ಉಸಿರು ಬರ್ತಾ ಇರ್ತದೆ, ಉಸಿರು ಹೊರಗೆ ಬರ್ತದೆ ಒಳಗೋಗುತ್ತೆ, ಹೊರಗೆ ಬರ್ತದೆ ಒಳಗುತ್ತೆ. ಇಟ್ ಕೀಪ್ಸ್ ಯು ಮೈಂಡ್ ಔಟ್ ಸೈಡ್. ಓಕೆ, ದಿ ಪ್ರಾಣ ಕೀಪ್ಸ್ ಯುವರ್ ಮೈಂಡ್ ಇನ್ ದ ಫಾರ್ಮ್ ಆಫ್ ಬ್ರೆತ್ ಟೈಟ್ ಟು ದಿ ಔಟರ್ ವರ್ಲ್ಡ್, ಬಾಹ್ಯ ಪ್ರಪಂಚಕ್ಕೆ. ಆ ಪ್ರಾಣವನ್ನು ವಾಪಸ್ ತಿರ್ಸ್ಬೇಕು. ವಿ ಹ್ಯಾವ್ ಟು ರಿಟರ್ನ್ ದ, ವಿ ಹ್ಯಾವ್ ಟು ರಿವರ್ಸ್ ದಟ್ ಪ್ರಾಣ. ಓಕೆ, ಸೊ ದ ಮೈಂಡ್ ಹೌ ಟು ಬ್ರಿಂಗ್ ಇಟ್ ಬ್ಯಾಕ್, ಐ ಟೋಲ್ಡ್ ಯು. ಸೊ ದ ಪ್ರಾಣ ವಿಚ್ ಇಸ್ ಗೋಯಿಂಗ್ ಔಟ್ ಆ್ಯಂಡ್ ಕಮ್ ಬ್ಯಾಕ್, ಇಟ್ ಹ್ಯಾಸ್ ಟು ಬಿ ರಿವರ್ಸ್ಡ್ ಆ್ಯಂಡ್ ಇಟ್ ಹ್ಯಾಸ್ ಟು ಗೋ ಟು ಚೈತನ್ಯಂ, ಸಾಕ್ಷಿ. ಸಾಕ್ಷಿ ಕಡೆಗೆ ಹೋಗಬೇಕು. ಅದನ್ನು ಹೇಗೆ ಮಾಡೋದು? ಸಿ, ಅಬ್ಸರ್ವ್ ಯುವರ್ ಬ್ರೆತ್. ವೆನ್ ಯು ಬ್ರೀತಿಂಗ್ ಇನ್, ಬ್ರೀತ್ ಸ್ಲೋಲಿ, ನಿಧಾನವಾಗಿ. ಡೀಪ್ ಬ್ರೆತ್. ಓಕೆ, ಡೀಪ್ ಇನ್ ಟು ದ ಅಬ್ಡಾಮನ್ ಆ್ಯಂಡ್ ವಿಜುವಲೈಸ್ ದ ಪ್ರಾಣ ಮೂವಿಂಗ್ ಇನ್ ದ ಫಾರ್ಮ್ ಆಫ್ ಎ ರೇ ಆಫ್ ಲೈಟ್ ಆರ್ ಮಿಲ್ಕ್ ಇನ್ ಯುವರ್ ಸ್ಪೈನಲ್ ಕಾರ್ಡ್, ಸುಷುಮ್ನಾ ನಾಡಿ, ಇನ್ ಟು ದ ಹೆಡ್, ಫ್ರಮ್ ಹಿಯರ್ ಇನ್ ಟು ದ ಹೆಡ್ ಆ್ಯಂಡ್ ಟಚಿಂಗ್ ದಿ ಆದ್ನ. ಗೊತ್ತಾಗ್ತೀಯಾ, ಉಸಿರು ತೆಗೆದುಕೊಳ್ಳುವಾಗ ಪ್ರಾಣ ಒಳಕ್ಕೆ ಹೋಗಬೇಕು, ಉಸಿರು ಒಳಕ್ಕೆ ಹೋಗಬೇಕು, ನಿಧಾನವಾಗಿ ಬೆನ್ನುಮೂಳೆಯಲ್ಲಿ ಪ್ರಾಣಶಕ್ತಿ ಮೇಲಕ್ಕೆ ಇರಬೇಕು. ಹೇಗೆ ಹೇಳಬೇಕು? ಒಂದು ಹಾಲು ಮೇಲಿದ್ದಾಗೆ ಅಥವಾ ಬೆಳಕು ಮೇಲಿದ್ದಾಗೆ, ಇನ್ನೇ ಸಣ್ಣ ಟ್ಯೂಬಲ್ಲಿ ಬೆಳಕು ಮೇಲಿದ್ದಾಗೆ ಹೋಗಬೇಕು. ಆ್ಯಂಡ್ ಇಟ್ ಎಂಟರ್ಸ್ ಇನ್ ಟು ಯುವರ್ ಬ್ರೈನ್. ಬ್ರೈನ್ ಹ್ಯಾಸ್ ಎ ಕ್ಯಾವಿಟಿ, ಮಿದುಳಲ್ಲಿ ಒಂದು ಅವಕಾಶ ಇದೆ. ಇನ್ ದಟ್ ಕ್ಯಾವಿಟಿ ಪ್ರಾಣ ಸ್ಟಾರ್ಟ್ಸ್ ಫೀಲಿಂಗ್ ಅಪ್, ಪ್ರಾಣ ತುಂಬಿಕೊಳಿಸಲು ಆಗುತ್ತೆ. ಆ್ಯಂಡ್ ವೆನ್ ಯು ಬ್ರೀತ್ ಔಟ್, ಇಟ್ ಹ್ಯಾಸ್ ಟು ಕಮ್ ಸೇಮ್ ವೇ ಬ್ಯಾಕ್. ಎಲ್ಲಿಗೆ? ಮೂಲಾಧಾರ, ಫ್ರಮ್ ದಿಸ್ ಪಾಯಿಂಟ್ ಟು ಮೂಲಾಧಾರ. ಗೊತ್ತಾಗ್ತದೆ, ಬೆನ್ನುಮೂಳೆಯವರಿಗೆ ಎಲ್ಲ ಬೆನ್ನುಮೂಳೆ ಕೆಳಗಿಂದ ಮೇಲಕ್ಕೆ ಹೋಗಬೇಕು, ಮೇಲಿಂದ ಕೆಳಗೆ ಬರಬೇಕು. ನೀವೇನು ಮಾಡ್ತೀರಿ? ನಿಧಾನವಾಗಿ ಬ್ರೈನ್ ಒಳಗಿದೆಯಲ್ಲ, ಇಲ್ಲಿ ಒಳಭಾಗದಲ್ಲಿ ಪ್ರಾಣಶಕ್ತಿ ತುಂಬ್ತಾ ಇಲ್ಲ. ವೆನ್ ಯು ಸ್ಟಾರ್ಟ್ ಫೀಲಿಂಗ್ ಅಪ್ ಪ್ರಾಣಶಕ್ತಿ ಇನ್ ದ ಬ್ರೈನ್, ದ ಥಾಟ್ಸ್ ವಿಲ್ ಕಮ್ ಡೌನ್. ಯೋಚನೆಗಳು ಕಡಿಮೆ ಆಗ್ತಾ ಹೋಗುತ್ತೆ, ಶಾಂತ ಆಗ್ತಾ ಹೋಗುತ್ತೆ ಮನಸ್ಸು. ಓಕೆ, ಆ್ಯಂಡ್ ಎಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಥಾಟ್ಸ್ ವಿಲ್ ಬಿಕಮ್, ಯು ಬಿಕಮ್ ವೆರಿ ಸೈಲೆಂಟ್, ಸಿಟ್ ಲೈಕ್ ದಟ್ ಸೈಲೆಂಟ್ಲಿ. ಆ್ಯಂಡ್ ಅಗೈನ್ ಥಾಟ್ಸ್ ವಿಲ್ ಕಮ್ ಅಪ್, ಅಗೈನ್ ಸ್ಟಾರ್ಟ್ ದಟ್ ಒನ್ ಆರ್ ಟೂ ಟೈಮ್ಸ್, ಅಗೈನ್ ಸಿಟ್ ಲೈಕ್ ದಟ್. ಟ್ರೈ ಟು ಸಿಟ್ ಲಾಂಗರ್ ಆ್ಯಂಡ್ ಲಾಂಗರ್ ಡ್ಯೂರೇಷನ್ ಬೈ ಫೀಲಿಂಗ್ ಪ್ರಾಣ ಇನ್ ದಿ ಬ್ರೈನ್. ಅರ್ಥ ಆಗ್ತಿದೆಯಾ ಮೇಡಮ್? ಅದೇ ಅದೇ ನೋಡಿ, ಈಗ ನಾನು ಉಸಿರು ತಗೊಳ್ಳುವಾಗ ಡೀಪ್ ಬ್ರೆತ್, ಇಲ್ಲಿ ಪ್ರಾಣಶಕ್ತಿ ಮೇಲಕ್ಕೆ ಇರ್ತಾ ಇದೆ, ಇಲ್ಲಿ ಬೆನ್ಮೂಳೆಯಲ್ಲಿ. ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೋ, ವಿಶ್ವಲೈಸ್ ಮಾಡ್ಕೊ ಮೊದಲು. ಓಕೆ, ಅದು ಪ್ರಾಣ ಮೇಲಕ್ಕೆ ಹೋಗುತ್ತೆ, ಇಲ್ಲಿ ಬರುತ್ತೆ ಒಳಗೆ, ಆ್ಯಂಡ್ ಇಲ್ಲಿ ಓಪನ್ ಆಗುತ್ತೆ, ತಲೆಯೊಳಗೆ ಫಿಲ್ ಅಪ್ ಆಗುತ್ತೆ, ಇಟ್ ಫಿಲ್ಸ್ ಅಪ್ ಇನ್ ದಿ ಹೆಡ್ ಏರಿಯಾ. ವೆನ್ ಯು ಬ್ರೀತ್ ಔಟ್, ಅಗೇನ್ ಕಮ್ಸ್ ಬ್ಯಾಕ್, ಮೇಲಿಂದ ಕೆಳಗೆ ಬರುತ್ತೆ, ಮೂಲಾಧಾರಕ್ಕೆ ಬರ್ತದೆ, ಉಸಿರು ಹೊರಗೆ ಹೋಗುತ್ತೆ. ಅದೊಂದು ಸೈಕಲ್. ಅದು ಮುಂಚೆ ಏನಾಗ್ತಿತ್ತು, ಉಸಿರು ಒಳಗೆ ಬರ್ತಿತ್ತು ಹೊರಗೆ ಬರ್ತಿತ್ತು, ಅಂದರೆ ಬ್ರೆತ್ ವಾಸ್ ಕನೆಕ್ಟಿಂಗ್ ಬಾಡಿ ವಿತ್ ದ ವರ್ಲ್ಡ್. ನಾವು ದ ಬ್ರೆತ್ ಈಸ್ ಕನೆಕ್ಟಿಂಗ್ ಬಾಡಿ ವಿತ್ ಆತ್ಮ. ಬ್ರೆತ್ ಆ್ಯಕ್ಚುಲಿ ಅದು ಆತ್ಮದಿಂದ ಶುರು ಆಗೋದು, ಬಟ್ ಅದು ಮರ್ತೋಗ್ಬಿಟ್ಟಿದೆ. ಇಟ್ ಸ್ಟಾರ್ಟ್ಸ್ ಫ್ರಮ್ ದಿ ಸೆಲ್ಫ್ ಓನ್ಲಿ, ದ ಪ್ರಾಣಿಕ್ ವೈಬ್ರೇಷನ್. ಬಟ್ ದಟ್ ವಿ ಹ್ಯಾವ್ ಬಿಕಾಸ್ ಆಫ್ ಯುವರ್ ಗ್ರಾಸ್ ಬಾಡಿ ಯುನಿಟ್, ಇಟ್ಸ್ ಓನ್ಲಿ ಬಿಕಮ್ ಬ್ರೆತ್. ದಟ್ ಅದರ್ ಪಾರ್ಟ್ ಹಾಫ್ ಇಸ್ ಫಾರ್ಗಾಟನ್. ಅರ್ಥ ಆಗಿದೆಯಾ? ಸೊ ನಿಜವಾಗ್ಲೂ ಏನಾಗುತ್ತದೋ, ಪ್ರಾಣಶಕ್ತಿ ಆತ್ಮದಿಂದ ಹೊರಡ್ತದೆ. ಇಟ್ ಸ್ಟಾರ್ಟ್ ಫ್ರಮ್ ಕಾನ್ಷಿಯಸ್ನೆಸ್, ಇಟ್ ಬಿಕಮ್ ಸಟಲ್ ವೈಬ್ರೇಷನ್.
then it becomes a gross breath. Okay, breath in, breathe in, breathe out. But because you have become gross body, that subtle part is forgotten. Asukshmavadu marthobide. Now we are connecting to that subtle part in this head. Idu chaitanya bhaga. Okay, adna chakra. Adna chakra ke but mudbek prana. Puna vapas barbeku. ಏನಾಗುತ್ತೆ ಆಸ್ ಪ್ರಾಣಶಕ್ತಿ ಗೆಟ್ಸ್ ಫಿಲ್ಡ್ ಅಪ್ ಹಿಯರ್ ನಾವು ಪ್ರಾಣ ಇಸ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ದ ವರ್ಲ್ಡ್ ಇಟ್ ಇಸ್ ಗೋಯಿಂಗ್ ಬ್ಯಾಕ್ ಟು ದ ಆತ್ಮ ಸೊ ನ್ಯಾಚುರಲ್ ಥಾಟ್ಸ್ ವಿಲ್ ಕಮ್ ಡೌನ್ ಪ್ರಾಣ ಇಸ್ ರಜೋಗುಣ ರಜೋಗುಣ ಅದೇನಾಗುತ್ತೆ ಸತ್ವಗುಣಕ್ಕೆ ಹೋಗ್ಬಿಡ್ತದೆ ಮೈಂಡ್ ಸೈಲೆಂಟ್ ಆಗುತ್ತೆ ಸಿಟ್ ಲೈಕ್ ದ್ಯಾಟ್ ದೆನ್ ಅಗೇನ್ ಥಾಟ್ಸ್ ಕಮ್ ಅಪ್ ಅಗೇನ್ ಡೂ ಇಟ್ ವೆರಿ ಜೆಂಟಲ್ ವೆರಿ ಸ್ಲೋ ಆ್ಯಂಡ್ ವೆನ್ ದ ಪ್ರಾಣ ಗೋಸ್ ಅಪ್ ಯು ಹ್ಯಾವ್ ಟು ಚಾಂಟ್ ಶಿವೋಹಂ ಐ ಆಮ್ ಕಾನ್ಷಿಯಸ್ನೆಸ್ ಐ ಆಮ್ ಶಿವಸ್ವರೂಪಿ ಓಕೆ ಹೂ ಇಸ್ ಸೇಯಿಂಗ್ ದಟ್ ನೌ ನಾಟ್ ಯು ಮೆಂಟಲಿ ಯೂಶ್ವಲೈಸ್ ಪ್ರಾಣ ಇಸ್ ಸೇಯಿಂಗ್ ದಟ್ ಪ್ರಾಣ ಏನು ಹೇಳ್ತದೆ ಶಿವೋಹಂ ಅಂತ ಹೇಳ್ತದೆ ಪ್ರಾಣನೇ ಸೊ ದಟ್ ಮೀನ್ಸ್ ಎವ್ರಿ ಬ್ರೆತ್ ಬಿಕಮ್ಸ್ ಶಿವೋಹಂ ಓಕೆ ಸ್ಟಾರ್ಟ್ ಮಾಡೋಣ ಎಲ್ರಿಗೆ ಅರ್ಥ ಆಯ್ತಾ ಮೊದಲು ಒಂದು 5 ನಿಮಿಷ ಐಸಲ್ ಮಾಡಿ ಆಮೇಲೆ ಕಣ್ಣು ಓಪನ್ ಮಾಡಿ ಆಮೇಲೆ ಪ್ರಶ್ನೆ ಇದ್ರೆ ಹೇಳ್ತೇನೆ ನಾನು 5 ಟೈಮ್ಸ್ ಮಾಡಿ ನಾಲ್ಕು ಅಂತೀರಿ ಸೊ ಎಲ್ರಿಗೂ ಗೊತ್ತಾಗ ಏನೋ ಡೌಟ್ಸ್ ಇದೆಯಾ ಎನಿಬಡಿ ಹ್ಯಾಸ್ ಎ ಡೌಟ್ ಹ್ಞೂ ಅಲ್ಲ ಉಸಿರಾಡೋದು ಗೊತ್ತಾಗುತ್ತೆ ಬೆನ್ಮುಳಿಗೆ ವಿಚಾರ ಮಾಡಲಿಕ್ಕಾಗತ್ತಾ ಬೆನ್ಮುಳಿಗೆ ಕಲ್ಪನೆ ಮಾಡ್ಕೋಬೇಕು ಕಲ್ಪನೆ ಮಾಡ್ಕೋ ಈಗ ಮೊದಲು ಇಲ್ಲಿ ಬರೋಲ್ಲ ನಿಮಗೆ ಬೆನ್ಮುಳಿ ಎಲ್ಲಿದೆ ಅಂತ ಗೊತ್ತಾಗಲ್ಲ ಮೊದಲು ಕಲ್ಪನೆ ಮಾಡ್ಕೋಬೇಕು ಆಮೇಲೆ ನಿಧಾನ ಗೊತ್ತಾಗ ಶುರು ಆಗುತ್ತೆ ಈಗ ನಿಮಗೆ ಅದು ಬೆನ್ಮುಳಿ ಜಾಗ ಗೊತ್ತಾಗ್ತಾ ಇಲ್ಲ ಕಲ್ಪನೆ ಮಾಡಬೇಕು ಈಗ ಹ್ಞೂ ಅಲ್ಲಿ ಏನಾದರೂ ಒಂದು ಕರೆಂಟ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ ಅಥವಾ ಹಾಲು ಹೋಗ್ತಾ ಇದೆ ತಿಳ್ಕೊಳ್ಳಿ ಹಾಯ್ ತಿಳ್ಕೊಳ್ಳಿ ಓಕೆ ಗೊತ್ತಾಗ್ತದೆ ನಿಮಗೆ ಗೊತ್ತಾಗಿಲ್ಲ ಏನು ಗೊತ್ತಾಗಿಲ್ಲ ಅಲ್ಲಲ್ಲ ಬೆನ್ಮುಳೆ ಗೊತ್ತಾಗತ್ತಾ ಬೆನ್ಮುಳೆ ಇಲ್ಲದ ಗೊತ್ತಾಗತ್ತಾ ಆ ಬೆನ್ಮುಳೆಯೊಳಗೆ ಒಂದು ಸಣ್ಣ ಕರೆಂಟ್ ಹೋಗ್ತದೆ ಅಂತ ತಿಳ್ಕೊಳ್ಳಿ ಕಲ್ಪನೆ ಮಾಡ್ಕೋಬೇಕು ಅದು ಆಗಲ್ಲ ಮೊದಲು ಕಲ್ಪನೆ ಮಾಡ್ಕೋಬೇಕು ಯಾಕಂದ್ರೆ ನಿಮ್ಗೆ ಅಲ್ಲಿ ಅನ್ನೋ ಇನ್ನೂ ಇದಿಲ್ಲ ಮನಸ್ಸು ಸೂಕ್ಷ್ಮ ಆಗಿಲ್ಲ ಕಲ್ಪನೆ ಮಾಡ್ಕೋಬೇಕು ಆಮೇಲೆ ಅಲ್ಲಿಂದ ಅಲ್ಲಿ ಮೇಲಕ್ಕೆ ಇರ್ತದೆ ಅಂತ ತಿಳ್ಕೋಬೇಕು ನಮ್ಮ ಕೆಳಗೆ ಬರ್ತದೆ ಅಂತ ತಿಳ್ಕೋಬೇಕು ಸ್ವಲ್ಪ ಮೊದಲು ಕಲ್ಪನೆ ಮಾಡಲೇಬೇಕು ಅದಕ್ಕೆ ಯಾಕಂದ್ರೆ ನಿಮ್ಗೆ ಅದು ಅನುಭವ ಇಲ್ಲ ಆಯ್ತಾ ಸರ್ ಹಾಂ ಅಲ್ಲ ನೀವು ಹೋಗ್ತಾ ಇರೋದು ಮೇಲಕ್ಕೆ ಹೋಗ್ತಾ ಇರೋದು ಅದೇ ಅದೇ ಮೇಲಕ್ಕೆ ಹೋಗ್ತಾ ಇರೋದು ತಣ್ಣಗೆ ಹೋಗ್ತಾ ಅಂತ ತಿಳ್ಕೊಳ್ಳಿ ಕೋಲ್ಡ್ ಮಿಲ್ಕ್ ಕೋಲ್ಡ್ ಭಾಳ ಕೋಲ್ಡ್ ಅದು ಹೋಗ್ತಾ ಅಂತ ತಿಳ್ಕೊಳ್ಳಿ ಹಾಂ ಎಲ್ಲಿ ಗೊತ್ತಾಯ್ತಾ ಸ್ಟಾರ್ಟ್ 8 ರೌಂಡ್ ಆದಮೇಲೆ ಸುಮ್ಮನೆ ಕೂತ್ಕೊಬಿಡಿ 8 ರೌಂಡ್ಸ್
ಸುಮ್ಮನೆ ಕೂಕಂಬಿಡಿ. ನಿಮ್ಮ ತಲೆಯ ಒಳಭಾಗದಲ್ಲಿ ಇರುವ ಆಕಾಶದ ಕಡೆ ಮನಸ್ಸೋಗಲಿ. ಬಿ ಅವೇರ್ ದಿ ಇನ್ನರ್ ಸ್ಪೇಸ್ ಇನ್ ದ ಬ್ರೈನ್ ಕ್ಯಾವಿಟಿ. ಜಸ್ಟ್ ಸ್ಟೇ ದೇರ್. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸೊ ದಿ ಹೋಲ್ ಪರ್ಪಸ್ ಆಫ್ ಸಾಧನ, ದೇರ್ ಆರ್ ತ್ರೀ ಗ್ರಂಥೀಸ್ ಆರ್ ಬ್ಲಾಕ್ಸ್ ಇನ್ ಅಸ್. ದೇರ್ ಕಾಲ್ಡ್ ಬ್ರಹ್ಮ ಗ್ರಂಥಿ, ವಿಷ್ಣು ಗ್ರಂಥಿ ಆ್ಯಂಡ್ ರುದ್ರ ಗ್ರಂಥಿ. ಓಕೆ, ಬ್ರಹ್ಮ ಗ್ರಂಥಿ ಮೀನ್ಸ್ ವಿ ವಾಂಟ್ ಟು ಗೆಟ್ ಹ್ಯಾಪಿನೆಸ್ ಫ್ರಮ್ ದಿ ವರ್ಲ್ಡ್, ಪ್ರಪಂಚದಿಂದ ಆನಂದ ಸಿಗಬೇಕು ಅಂತ. ಅಂದರೆ ಮೈಂಡ್ ಈಸ್ ಕಂಪ್ಲೀಟ್ಲಿ ಫೋಕಸ್ಡ್ ಔಟ್ವರ್ಡ್ಸ್, ಮನಸ್ಸು ಭಾಳ ಹೊರಗೆ ಹೋಗ್ತಾ ಇರ್ತದೆ, ಮನಸ್ಸು ಒಳಗೆ ಹೋಗೋದಿಲ್ಲ, ಮನಸ್ಸು ಹೊರಗೆ ಹೋಗ್ತಾ ಇರ್ತದೆ, ಅದು ಮಾಡಬೇಕು ಇದು ಮಾಡಬೇಕು ಅನಿಸ್ತದೆ, ವಿಚ್ ಇಸ್ ಆ್ಯಕ್ಚುಲಿ ರಜೋಗುಣ. ಓಕೆ, ಬ್ರಹ್ಮ ಗ್ರಂಥಿ ಈಸ್ ಹ್ಯಾಪಿ ಗೆಟಿಂಗ್ ಹ್ಯಾಪಿನೆಸ್ ಥ್ರೂ ದಿ ವರ್ಲ್ಡ್. ವಿ ಥಿಂಕ್ ದರ್ ಈಸ್ ಹ್ಯಾಪಿನೆಸ್ ಇನ್ ದ ವರ್ಲ್ಡ್, ಪ್ರಪಂಚದಲ್ಲಿ ಆನಂದ ಇದೆ ಅಂತ ತಿಳ್ಕೊಳ್ತೇವೆ. ಅಂಡ್ ಹೌ ಡು ಯು ಬ್ರೇಕ್ ದಿ ಬ್ರಹ್ಮಗತಿ? ಬ್ರಹ್ಮಗತಿ ಹೇಗೆ ಹೋಗೋದು? ಗ್ರಂಥಿ ಮೀನ್ಸ್ ಬ್ಲಾಕ್. ಓಕೆ, ಹೇಗೋಗುತ್ತದು? ವಿವೇಕ ವೈರಾಗ್ಯ, ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆತ್ಮ ಅನಾತ್ಮ. ವಿವೇಕ ವೈರಾಗ್ಯ. ಓಕೆ, ಸೊ ಇದಕ್ಕೆ ನೋಡಬೇಕು, ವಿವೇಕ ವೈರಾಗ್ಯ ಮತ್ತು ಪ್ರಾಣಾನುಸಂಧಾನ. ಲಾಸ್ಟ್ ಪ್ರಾಕ್ಟೀಸ್ ವಿಚ್ ಐ ಟೋಲ್ಡ್ ಯು, ಪ್ರಾಣಸಂಧಾನ ಮಾಡ್ತಾರೆ, ಪ್ರಾಣ ಮನಸ್ಸನ್ನು ಹೊರತೆ ಹೋಗ್ತದೆ. ವಿವೇಕ ವೈರಾಗ್ಯ ಮತ್ತು ವಿವೇಕ ಅಂದ್ರೆ ಇಷ್ಟು ಹೇಳ್ತಾ ಇದ್ದಲ್ಲ, ಅದೇ ವಿವೇಕ. ವಿವೇಕ ಅಂದ್ರೆ ಏನೇನು ವಸ್ತು ಅಂತ ತಿಳ್ಕೊಬಿಡಿ. ಓಕೆ, ಕಡೆಗೆ ಪ್ರಾಣಾನುಸಂಧಾನ, ಪ್ರಾಣಕ್ರಿಯೆಯಿಂದ ಏನಾಗುತ್ತೆ, ಮನಸ್ಸು ಆ ಪ್ರಾಣ ವಾಪಸ್ ವಾಪಸ್ ಆತ್ಮ ಕಳೆದಿರ್ತದೆ, ಮನಸ್ಸು ಆತ್ಮ ಕಳೆದಿರಬೇಕು, ಪ್ರಾಣ ಆತ್ಮ ಕಳೆದಿರಬೇಕು. ದೆನ್ ಇಸ್ ಕಾಲ್ ವಿಷ್ಣು ಗ್ರಂಥಿ, ವೇರ್ ವಿ ಆರ್ ಅಟ್ಯಾಚ್ ಟು ದಿ ಹ್ಯಾಪಿನೆಸ್ ಫ್ರಮ್ ದಿ ಮೈಂಡ್, ಸೆಟಲ್ ಹ್ಯಾಪಿನೆಸ್. ಓಕೆ, ಓ ಐ ಮೆಟ್ ಮೈ ಫ್ರೆಂಡ್, ಸೋ ಹ್ಯಾಪಿ ಐ ಆಮ್, ಇಟ್ ಹಸ್ ಗಾನ್ ಟು ಮೆಮರಿ. ಈಗ ಮೆಂಟಲ್ ಕಾಂಟ್ಯಾಕ್ಟ್. ಓಕೆ, ಇದಕ್ಕೆ ವಿಷ್ಣು ಗ್ರಂಥಿ ಅಂತ ಹೇಳೋದು, ಬ್ರಹ್ಮಗ್ರಂಥಿಯ ಸೆಂಟರು ಮೂಲಾಧಾರ, ವಿಷ್ಣುಗ್ರಂಥಿಯ ಸೆಂಟ್ರು ಅನಾಹತ. ಇಲ್ಲಿ ಹಿಯರ್ ವಿ ಗೆಟ್ ಜಾಯ್ ಫ್ರಮ್ ಮೈಂಡ್. ಓ ಐ ವಾಸ್ ಸೋ ಹ್ಯಾಪಿ ದಟ್ ಡೇ, ಮೆಮರಿ, ಮೆಂಟಲ್ ಕಾಂಟ್ಯಾಕ್ಟ್. ಓಕೆ,
ಇದಕ್ಕೆ ಏನು ಮಾಡಬೇಕು, ಮನಸ್ಸನ್ನು ಪುನಃ ಪುನಃ ಹಾರ್ಟ್ ಸೆಂಟರ್ ತರಬೇಕು. ಏನಿದು ಸಹಜ ವಿವೇಕ ವೈರಾಗ್ಯ ಎಲ್ಲದಕ್ಕೂ ಕಾಮನೆ. ಓಕೆ, ವಿವೇಕ ವೈರಾಗ್ಯ ಸಹಜ ಸಮಾಧಿ. ರುದ್ರಗ್ರಂಥಿ ಅಂದರೆ ಐಡಿಯಾಸ್. ಐ ಆಮ್ ಸೋ ಹ್ಯಾಪಿ, ಈಚ್ ಇಸ್ ಅ ಕಾನ್ಸೆಪ್ಟ್ ನಾಟ್ ಎ ರಿಯಾಲಿಟಿ. ಓಕೆ, ವಿ ಆರ್ ಸ್ಟಕ್ ವಿತ್ ಐಡಿಯಾಸ್ ದ ಕಾನ್ಸೆಪ್ಟ್. ಒನ್ ಕಾನ್ಸೆಪ್ಟ್ ನಾವು ವಿರ್ ಟೇಕನ್ ಎಟ್ ದಟ್ ಹ್ಯೂಮನ್ ಬೀಯಿಂಗ್, ಐ ಆಮ್ ಹ್ಯೂಮನ್ ಬೀಯಿಂಗ್, ಸೋ ಶೂರ್ ದಟ್ ವಿ ಆರ್ ಸೋ ಹ್ಯೂಮನ್ ಬೀಯಿಂಗ್, ರೈಟ್? ಕಾನ್ಸೆಪ್ಟ್ಸ್ ಆ್ಯಂಡ್ ವಿ ಆರ್ ಶೂರ್ ದಟ್ ಐ ಆಮ್ ಎ ಬ್ರಾಹ್ಮಣ ಬ್ರಾಹ್ಮಿನ್, ಐ ಆಮ್ ಶೋ ಶೂರ್ ದಟ್ ಐ ಆಮ್ ಎ ವುಮನ್. ಮೆನಿ ಕಾನ್ಸೆಪ್ಟ್ಸ್ ವಿ ಆರ್ ಸ್ಟಕ್. ಓಕೆ, ಆ ಕಾನ್ಸೆಪ್ಟ್ಸನ್ನು ಹಿಡ್ಕೊಂಡು ಯು ಹ್ಯಾವ್ ಟು ಗೆಟ್ ಇನ್ ಟು ಡಿಸ್ಕ್ರಿಮಿನೇಷನ್. ಸೊ ಹಿಯರ್ ಯು ಕ್ಯಾನ್ ಗೆಟ್ ಆತ್ಮವಿಚಾರ. ರುದ್ರಗಂತಿ ಇಸ್ ಆತ್ಮವಿಚಾರ. ಸೊ ಆತ್ಮವಿಚಾರ ಮತ್ತು ಸಹಸ್ರಾರ ಧ್ಯಾನದಿಂದ ಈ ರುದ್ರಗತಿ ನೆನಪಿಸ್ಕೊಳ್ಳೋಕ್ಕಾಗುತ್ತೆ. ಸೆಲ್ಫ್ ಎನ್ಕ್ವೈರಿ ಈಸ್ ದ ವೇ. ಹೂ ಆಮ್ ಐ, ನಾನು ಯಾರು? ಓಕೆ, ಅಗೇನ್ ಅಂಡ್ ಅಗೇನ್ ದಿಸ್ ಆ್ಯಕ್ಚುಲಿ ಸೆಲ್ಫ್ ಐಡೆಂಟಿಟಿ. ರುದ್ರಗತಿ ಇಸ್ ನಿಮ್ಮ ಸೆಲ್ಫ್ ಐಡೆಂಟಿಟಿ. ಐ ಆಮ್ ಹಸ್ಬೆಂಡ್. ಯಾವುದಕ್ಕೆ ಅಲ್ಲ, ಅದೇನಾಗುತ್ತೆ ಸಿ, ಅಲ್ಲಿ ಏನಾಗುತ್ತೆ ಅಂದರೆ ಅದು ಮೂರು ಮೂರು ಸೇರಿದ್ರೆ ಬ್ರಹ್ಮಗಂತಿ, ಮಣಿಪುರ ಮೂಲಾಧಾರ ಸ್ವಾದಿಷ್ಠಾನ, ಆ ಬ್ಲಾಕ್ ಅದು. ಸೊ ಅಲ್ಲಿ ಏನಾಗುತ್ತೆ ಆ್ಯಕ್ಚುಲಿ ಗ್ರಾಸ್ ವರ್ಡ್. ಹಾಂ, ಸೊ ಐ ಹ್ಯಾವ್ ಸೆಡ್ ಮೂಲಾಧಾರ ಬಿಕಾಸ್ ಅಟ್ ವರ್ಲ್ಡ್ ಇಸ್ ಅಟ್ರಾಕ್ಷನ್ ಟು. ಸೊ ಈ ಆ್ಯಕ್ಚುಲಿ ಏನಾಗುತ್ತೆ, ಇಫ್ ಯು ಗೋ ಟು ದ ಎನರ್ಜಿ ಲೆವೆಲ್, ದಿಸ್ ಏ ದ ಬ್ಲಾಕ್ ಇಸ್ ದೇರ್ ಬಿಕಾಸ್ ಉಂಬಿಲಿಕಲ್ ಕಾರ್ಡ್ ಇಸ್ ಬ್ರೋಕನ್ ಅಂತ ಹೇಳಿದ್ರೆ. ಸೊ ಐ ಆಮ್ ನಾಟ್ ಟೇಕಿಂಗ್ ದಟ್ ಆಸ್ ಎ ದಿಸ್ ಥಿಂಗ್, ಐ ಆಮ್ ಟೇಕಿಂಗ್ ದಿಸ್ ದ ಸೆಂಟರ್ ಅನಾಹುತ ಅಂಡ್ ದಿ. You can take this as a center also. It's only location of the center, not the, these three together form block. Mula, Manipura, Swadhisthana, Muladhara. Manipura is for action, action, Swadhisthana is for desire, and Muladhara is for survival. Like the Sastam Vivarupta. Muladhara Ekanilya Brahmagranti Vivarupta. Manipura Arjanilya Vishnaka. ವಿಷ್ಣು ಗತಿ ಪುನಃ ಇದಕ್ಕೆ ಸ್ಟಾರ್ಟ್ ಆಗುತ್ತೆ, ಇದೇನೋ ಕಂಟಿನ್ಯೂಟಿ ಅದು. ಓಕೆ, ದೆನ್ ಆ ಸಹಸ್ರ ರುದ್ರಗತಿ, ರೈಟ್? ಓಕೆ, ಸೊ ಇದಕ್ಕೆ ದೆರ್ ಆರ್ ಯೋಗಿಕ್ ಮೆಥಡ್ಸ್. ಓಕೆ, ಯೋಗಿಕ್ ಮೆಥಡ್ಸ್ ಇನ್ವಾಲ್ವ್ಸ್ ಬಂಧ ಪ್ರಾಣಾಯಾಮ ಎಲ್ಲ ಆಗುತ್ತೆ. ವಿ ಆರ್ ನಾಟ್ ಗೋಯಿಂಗ್ ಫಾರ್ ದಟ್. ದೆರ್ ಇಸ್ ಎ ನಾವು ಒಂದು ವಿ ಆರ್ ಗೋಯಿಂಗ್ ಫಾರ್ ಎ ಜೆಂಟಲ್ ಮಿಕ್ಸ್ ಆಫ್ ಜ್ಞಾನ ಆ್ಯಂಡ್ ಸಟಲ್ ಪ್ರಾಕ್ಟೀಸ್, ಸೂಕ್ಷ್ಮ ಭಾಳ ಗ್ರಾಸ್ ಅಲ್ಲ, ಸ್ಥೂಲ ಹಾರ್ಡ್ ಪ್ರಾಕ್ಟೀಸ್ ಅಲ್ಲ, ಸಿಂಪಲ್ ಜೆಂಟಲ್ ಪ್ರಾಕ್ಟೀಸ್ ಅದೇ ಗೋಯಿಂಗ್. ಓಕೆ, ಅದು ಗೆಟಿಂಗ್ ಒನ್ ಸಿಂಗ್ ಅರ್ಥ ಆಗಿದೆ ಎಲ್ರಿಗೂ? ನಾವು ಈ ಮೂರು ಬಂಧಗಳು ನಮ್ಮ ಪ್ರಪಂಚನೇ ನಮಗೆ ಭಾಳ ಪ್ರಿಯ ಅಂತ ಹೇಳ್ತೀವಲ್ಲ, ಅದಕ್ಕೆ ಬ್ರಹ್ಮಗ್ರಂಥಿ ಅಂತ ಹೇಳ್ತೇವೆ. ನೆನಪುಗಳು ಭಾಳ ಪ್ರಿಯ ಅಂತ ಹೇಳ್ತಾರೆ. ಹೌ ಮೆನಿ ಪೀಪಲ್ ಲಿವ್ ಇನ್ ದ ಮೆಮರಿ ವರ್ಲ್ಡ್? ವಾಟ್? ಸೊ ಮೆಮರಿ ಈಸ್ ವಿಷ್ಣು ಗ್ರಂಥಿ. ಥಾಟ್ಸ್ ಅಂದರೆ ಐಡಿಯಾಸ್ ಈಸ್ ರುದ್ರಗ್ರಂಥಿ. They have to be opened in sequence. If Ragati is broken first, the other two will not... Still there will be one. When, if Rudragandhi is broken, it can break other Grandhis also, depending on what is the percentage of breakage. See, if the person has a clear jnana, okay, the Viveka and Vairagya will come naturally. Right? Now the question is, still he may be emotional. ಸೊ ದ
The clean thought process will be, it will clean all of them. ಇದನ್ನ ರಾಜಯೋಗದಲ್ಲಿ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಓಕೆ, ಐ ಆಮ್ ನಾಟ್ ಟಚಿಂಗ್ ದಟ್, ಐ ಡೋಂಟ್ ನೋ ಅಬೌಟ್ ದಟ್ ಆಲ್ಸೋ. ರಾಜಯೋಗದಲ್ಲಿ, ಹಠಯೋಗದಲ್ಲಿ ಬೇರೆ ರೀತಿಯಲ್ಲಿ ಮಾಡ್ತಾರೆ. ನಂದು ಏನಂದ್ರೆ ಸ್ವಲ್ಪ ಜ್ಞಾನ, ಸ್ವಲ್ಪ ಸಿಂಪಲ್ ಪ್ರಾಕ್ಟೀಸಸ್. ಓಕೆ, ಸೊ ನೌ ಲೆಟ್ ಅಸ್ ಗೋ ಟು ಮೂಲಾಧಾರ. ಮೂಲಾಧಾರ ಇಸ್ ದಿ ಬೇಸ್ ಆಫ್ ಯುವರ್ ಸ್ಪೈನ್. ಓಕೆ, ಮೂಲಾಧಾರ ಏನೋ ಬೇರೆ ಆಗ್ತಿದ್ದೀನೋ ಬರತ್ತೇನೋ ಇದನ್ನ ನೋಡ್ಕೋ, ಒಳಗೊಂಡು ಬರ್ಕೋ. ಮೂಲಾಧಾರ ಚಕ್ರ ನಿಮ್ಮ ಬೆನ್ನುಮೂಳೆಯ ಕೆಳಭಾಗದಲ್ಲಿ ಇದೆ. ಓಕೆ, ಅದ್ರ ಬೀಜ ಮಂತ್ರ ಲಂ. ಲೆಟ್ ಅಸ್ ಸ್ಟ್ಯಾಂಡ್ ಲಂ ಅಂಡ್ ಲೊಕೇಟ್ ಮೂಲಾಧಾರ. ಆ ಲಂ ಅಂತ ಹೇಳಿದಾಗ ಮೂಲಾಧಾರ ಬೆನ್ನುಮೂಳೆ ಕೆಳಭಾಗದಲ್ಲಿ ವೈಬ್ರೇಟ್ ಆಗಬೇಕು. ಅಮ್ ಅಂತ ಹೇಳಿದಾಗ ಇಲ್ಲಿ ಬರಬೇಕು, ಅದು ವೈಬ್ರೇಷನ್ ಬೆನ್ನುಮೂಳೆಯಲ್ಲಿ ಕರೆಂಟ್ ಹೋದಾಗ ಬರಬೇಕು. ಲಂ ಅಂದರೆ ಕೆಳಗೆ, ಕೆಳಗಿಂದ ಬಸ್ ಹೋದಾಗೆ ಲಂ ಅಂತ ಇಲ್ಲಿ ಬರಬೇಕು. ಆದ್ಮೇಲೆ ಕೆಳಗೆ ಲೆಟ್ ಅಸ್ ಸ್ಟ್ಯಾಂಡ್ ಲಂ. ಜಸ್ಟ್ ಹೋಲ್ಡ್ ಯುವರ್ ಅಟೆನ್ಷನ್ ಇನ್ ಆದ್ನ, ಆದ್ನದಲ್ಲಿ ಕಂಟಿನ್ಯೂ ಗೊತ್ತಾಯ್ತು. ಎಲ್ರಿಗೂ ಯಾರಿಗೂ ಡೌಟ್ ಇದೆಯಾ ಮಾಡಿದ್ರ? ಸೊ ಮೂಲಾಧಾರ ಚಕ್ರದ ಅಧಿದೇವತೆ ಗಣೇಶ. ಓಕೆ, ಸೊ ಅಧಿದೇವತೆ, ವೆನ್ ಯು ಸೇ ಅಧಿದೇವತಾ, ದೇವತಾ ಇನ್ ಅವರ್ ಏನ್ಷಿಯಂಟ್ ಟೆಕ್ನಾಲಜೀಸ್ ಇಸ್ ದ ಕಾನ್ಶಿಯಸ್ನೆಸ್ ಅಸೋಸಿಯೇಟೆಡ್ ವಿತ್ ದ ಸೆಂಟರ್. The consciousness associated with the Mooladhara is called Ganesha. Mooladhara is adrenal gland. So this chakra is used for controlling the body through adrenal gland. Chakra is energy. Chakra is Shakti. Control what is it? Who controls it? Mind. Mind exercises the control over the body through chakra. Mooladhara chakra. So if the mind is disturbed or a chakra is disturbed, there is a malfunction. Okay. So it's called Ganesha because Lam Bija Mantra is there. Ganesha is called Lambodhara. Lambodhara. Aa Lam Bija Mantra ni ittidare. Yakandre Ganesha adi devu ante helakke. ಮೂಲಾಧಾರ ಚಕ್ರದ ದೇವತೆ ಗಣೇಶ. ವೈ ಗಣೇಶ? ಗಣೇಶ ಯಾಕೆ? ಗಣೇಶ ಇಸ್ ಕ್ಲೋಸೆಸ್ಟ್ ಟು ಅರ್ಥ್ ಎಲಿಮೆಂಟ್, ಪೃಥ್ವಿ ತತ್ವ. ಸೊ ಮೂಲಾಧಾರ ಇಸ್ ಪೃಥ್ವಿ ತತ್ವ, ಸ್ವಾದಿಷ್ಠಾನ ಇಸ್ ವಾಯುತತ್ವ, ಜಲತತ್ವ, ಅಗ್ನಿತತ್ವ, ಹಾಗೆ ಪೃಥ್ವಿ ತತ್ವ. ಗಣೇಶ ಈಸ್ ವಿಘ್ನಕಾರಕ ಮತ್ತು ವಿಘ್ನ ವಿನಾಶಕ. ಗಣೇಶ ವಿಘ್ನಕಾರಕ, ವಿಘ್ನ ವಿನಾಶಕ ಅಲ್ವಾ? ಒಬ್ಬರೇ ಎರಡು ಮಾಡ್ತಾರೆ ಅವ್ರಪ್ಪ, ಟ್ರಬಲ್ ಮಾಡಿದ್ರೆ ಟ್ರಬಲ್ ಬಿಡಿಸೋದು ಒಬ್ಬರೇ, ಅದೇ ಹೇಗೆ ಮಾಡ್ತಾರೆ ಅವರು? ಹಾಂ,
he makes trouble, creates trouble, and he frees you from trouble also. Vigna Karaka, Vigna Vinashaka. And Mooladhara is the gate. Yavadake, Nimma, consciousness. Without Ganesha Puja, you can't do anything on Thirtha. Yavadake, idu Atmadhanaki first gate idu. Yodu gate galli, modalane gate Ganesha. Right? So Ganesha Puja eno? What is Ganesha Puja? What is worship of Ganesha? Ganesha is Vidya Adidevate. Vidya Adidevate. Okay? Ganesha Vidya Adidevate. He is the Lord for intellect, Buddhi. Okay? Vidya has two types. Paravidya, Aparavidya. Paravidya andre Atma Jnana, Aparavidya andre Laukika Jnana. Okay? So, Ganesha Puja and Thirada, Paravidya Jnana, Ganesha Puja. Atma Jnana, Ganesha Puja. Nan Yaram Tirkurde, Ganesha Puja, beginning adu. Ade Vidya. Ganesha Vidya, Adi Devate. So there are two types of knowledge, Paravidya and Aparavidya. Aparavidya means what is required for survival, living. Paravidya means for the self-knowledge, Atmadnana, for the life itself. So Ganesha is Adidevate for both Paravidya and Aparavidya. Okay. So Ganesha creates trouble when your mind is completely involved in the world. So that you can come back to Paravidya. It's like a teacher hitting you when your mind is diverted. That's why he is Vigna Karaka. Mans bala kada Paravidya beko Aparavidya beko. Paravidya kada mans hogta illa Aparavidya kada mans hogta ide. Avaga ondu odtaru katta ondu odidaru. So vapas barakke. That's why he is Vigna Karaka, Vigna Vinashaka. Agatane life alle. ಪೆಟ್ಬಿಡುತ್ತಾ ವಧೆ ಬಿಡುತ್ತೆ ಅದು ವಧೆ ಕೊಡದೆ ಯಾರು ಗಣೇಶ ಸೊ ಗಣೇಶನಿಗೆ 21 ಪ್ರಿಯವಾದ ಸಂಖ್ಯೆ 21 ಈಸ್ ನಂಬರ್ ಆಫ್ ಗಣೇಶ ವೈ 21 ವೈ ನಾಟ್ 22 21 ಯಾಕೆ 22 ಹಾಕಲ್ಲ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಪಂಚಕೋಶ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಆತ್ಮ ಪ್ರಾಣ ಪಂಚಕೋಶ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಪಂಚಕೋಶ ಪಂಚ ಜ್ಞಾನೇಂದ್ರಿಯ ಯಾವುದು ಫೈವ್ ಸೆನ್ಸ್ ಆರ್ಗನ್ಸ್ ಪಂಚಕರ್ಮೇಂದ್ರಿಯ ಫೈವ್ ಆರ್ಗನ್ಸ್ ಆಫ್ ಆಕ್ಷನ್ ಪಂಚಕೋಶಾಸ್ ಓಕೆ 15 ರೈಟ್ ದೆನ್ ಏನಾಯಿತು ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಆತ್ಮ prana. So this is actually what you call as 21. Idu Ganeshanige arpane madbeku. Last is prana. Atma. Ahankara atma. Manasu buddhi ahankara chitta. Nalka aita. Kadige atma. ಕಡೆಗೆ 21 ಪ್ರಾಣ ಅಂತ ಹೇಳ್ತಾನೆ ಅದನ್ನು ಪರಮಾತ್ಮ ಅಂತ ಹೇಳ್ಬೋದು ಮೂಲಾಧಾರ ಅಂದ್ರೆ ಅರ್ಥ ಏನು ವಾಟ್ ಇಸ್ ಮೂಲಾಧಾರ ಆಧಾರ ಅಂದ್ರೆ ಏನ್ರಿಪ್ಪ ಆಧಾರ್ ಕಾರ್ಡ್ ವಾಟ್ ಇಸ್ ಆಧಾರ ಸಪೋರ್ಟ್ ರೈಟ್ ಆಧಾರ ಅಂದರೆ ಸಪೋರ್ಟ್ ಓಕೆ ನಮ್ಗೇನು ಸಪೋರ್ಟ್ ಲೈಫಲ್ಲಿ ಏನು ಸಪೋರ್ಟು ಹಾಂ ವಾಟ್ ಈಸ್ ಸಪೋರ್ಟ್ ಇನ್ ಲೈಫ್ ಆಧಾರ ಅಂದರೆ ಫೌಂಡೇಶನ್ ದಿ ಆಧಾರ ಇಸ್ ನಥಿಂಗ್ ಬಟ್ ಫೌಂಡೇಶನ್ ಆಫ್ ಲೈಫ್
Mooladhara means foundation of life. So what is the foundation of our life? Foundation of our life is body. So people think I am the body. Okay, body is my foundation. Okay, when the body becomes the foundation, the foundation is shaking. ನಾನೇ ದೇಹ ಅಂತ ತಿಳ್ಕೊಳ್ತೀರ, ಅದು ಫೌಂಡೇಶನ್ ಸ್ವಲ್ಪ ಅಲಗಾಡ್ತದದು. ಯಾಕೆ ಅದೇ ಆಗತ್ತಲ್ಲ, ಮುದುಕಾಗತ್ತೆ, ಹೆಣ್ಣಾಗುತ್ತೆ, ಏನೇನೋ ಆಗ್ತಾವಲ್ಲ. ಓಕೆ, ದಿ ಫೌಂಡೇಶನ್ ಶುಡ್ ಬಿ ದಿ ಸೆಲ್ಫ್, ರೈಟ್? ದ ಬಾಡಿ ಈಸ್ ದ ಫೌಂಡೇಶನ್, ಈಸ್ ವೀಕ್ ಫೌಂಡೇಶನ್, ಆ್ಯಂಡ್ ದಟ್ಸ್ ವೇರ್ ದಿ ಫಿಯರ್ ಕಮ್ಸ್. ದಿ ಮೂಲಾಧಾರ ಇಸ್ ದ ಸೆಂಟರ್ ಫಾರ್ ಫಿಯರ್, ಸರ್ವೈವಲ್, ಹೆದರಿಕೆ, constant fear. Idiya hedrike, is there fear? Okay, iga prashne kelthane, what is nim jeevanadalli nimge hedrike utsuvantadu yenappa? Adu is there something called fear in your life? What is fearful for you? Dread, most fearful thing. Failing a course or something. F-grade. F-grade. F-grade, huh? It's called U for us. U for us. What is U for? U means what? The grade that we get is a U. Underperformer. I think, yeah. Okay. So that is fearful. So, what is for you, Priyata? Something bad happens, right? Yeah, fear is there. Okay. What about you? Your fear? Kind of. What? Of mother. What she'll do? Beat you? Kind of meaning. It's like similar. So ನಿಮ್ಗೆ ಏನ್ರಿ ಹೆದರಿಕೆ? ಜೀವನದಲ್ಲಿ ಹೆದರಿಕೆ ಇದೆಯಾ? ಮತ್ತೆ ಯಾರಕ್ಕೆ ಇದೆ ಹೆದರಿಕೆ? ಈಗಲ್ರಿ, ಮುಂಚೆ ರೀ ಅಪ್ಪ, ಈಗ ಸುಮ್ನೆ ಎಲ್ಲ ಈಗ ಆನ್ಸರ್ ಇರ್ಲಿ, ಸ್ಟ್ಯಾಂಡರ್ಡ್ ಆನ್ಸರ್ ಹೇಳ್ಬಿಡ್ತದೆ. ಪ್ರಾಣ ಅಂದ್ರೆ ಹೋಗುದು ಹೆದರಿಕೆನ? ಪ್ರಾಣ ಹೋದ್ರೆ ರಗಳೆ ಇಲ್ರಿ ಅಪ್ಪ, ಅದು ಕೈಕಾಲು ಮುರಿದು ಸೊಂಟ ಮುರಿದು ಹೋಗ್ಬಿಟ್ರೆ ಕಷ್ಟ, ಪಾಡ್ಬೇಕು ಪಾಡ್ ಹೋದ್ರೆ ಕಷ್ಟ, ಪೂರ್ತಿ ಹೋಗ್ಬಿಟ್ರೆ ಪರವಾಗಿಲ್ಲ, ರಗಳೆ ಇಲ್ಲ. ನಿಮ್ಗೇನ್ರಿ ಹೆದರಿಕೇನಿಲ್ವಾ? ಒಳ್ಳೆ ಕದೆ ರೀ, ಎಲ್ಲ ಹೆದರಿಕೆ ಬಿಟ್ಬಿಟ್ಟಿದ್ರ? ಓ ಓಕೆ, ಹೆದರಿಕೆ ಇಲ್ಲ. ಮತ್ತೆ ಏನ್ರಿ ಸುಮ್ಮನೆ ನಾನು ಯಾರಿಗೆ ಕ್ಲಾಸ್ ಮಾಡ್ತಿದ್ದೇನೆ ಇದು? ಒಳ್ಳೆ ಸುಳ್ಳು ಸುಳ್ಳು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ಅಪ್ಪ. ಓಕೆ, ನಿಮ್ಗೇನು ಹೆದರಿಕೆ ಇದೇನ್ರಿ? ಅಲ್ಲ, ಅವ್ರ ಬಗ್ಗೆ ಬಿಟ್ಟು ಅದು ಒಂದೆಷ್ಟೇ ಯಾವುದು ಅಂತ. ಹೆದರಿಕೆ ಇಲ್ಲ, ಆರೋಗ್ಯದ ಹೆದರಿಕೆ ಇಲ್ಲ, ಹೆದರಿಕೆ ಇಲ್ವಾ? ಹಾ, ಸೊ ದ ಫಿಯರ್ ಇಸ್ ಆಲ್ವೇಸ್ ರಿಲೇಟೆಡ್ ಬಾಡಿ survival, okay, and fear gets translated into money, security. Security vehicle, fear, I have to protect myself. So now best thing which you do is immediately is money, nearest money, or equivalent of that, education, or which will give, try to give security. So this keeps you drive, the fear. Okay, so what happens when you start becoming aware of Atma, the self? The fear starts reducing, the body fear. Daika hedrike kadime agisukolla. Okay, doesn't mean that you will not be driven, the fear is a driver, but now you will not be driven by fear, but you will be driven by more of a peace and focus. So now mind doesn't get diverted, you know exactly what to do,
and why to do. So you don't do, overdo or underdo. In fear, we'll do overdo and underdo. Okay. So Mooladhara is about survival. It's about instinct. Again, thinking, there's nothing called thinking. Survival is the primary thing. Even the animal which is born, immediately wants to survive. It is programmed already. Instinct is programmed. Okay. So there's nothing you need to think. Already there. Right? So Mool Aadhara is body. Okay. Are they actually really Aadhara? Mool Aadhara has to become the self. So then, it is the beginning of spiritual journey. Then the fear will start coming down. And this Mooladhara Chakra will operate the adrenaline gland, which is actually survival. Andre, stress. Okay, fight or flight. We'll continue. Already 1:45. Take lunch. Lunch ayla. Lunch banta. Tomorrow we'll take Swadhisthana, Manipura, Anahata, three chakras.